ತರುಣ್ ಮತ್ತು ಸೋನಾಲ್ ಮದುವೆಗೆ ಇದೀಗ ನಟಿ ರಮ್ಯಾ ಹೆಂಡೆ ಕೊಟ್ಟಿದ್ದು ವಿಶೇಷವಾಗಿತ್ತು. ಅಲ್ಲದೆ ಈ ಒಂದು ನವಜೋಡಿಗೆ ಗಿಫ್ಟ್ ಮೂಲಕ ಗಿಫ್ಟ್ ಅನ್ನು ಕೊಟ್ಟಿ ಅರಸಿ ಆರೈಸಿ ಆರೈಶ್ಯವಾದಿಯನ್ನು ಮಾಡಿದ್ದಾರೆ. ಸೊ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ, ಬನ್ನಿ ಈ ಒಂದು ವಿಡಿಯೋ ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಕನ್ನಡದ ಸ್ಯಾಂಡಲ್ವುಡ್ ಕ್ವೀನ್ ಅಂತಾನೆ ಹೇಳ್ಬೋದು ನಟಿ ರಮ್ಯಾ ಅವರನ್ನ. ಸೊ ತನ್ನದೇ ಆದ ಹೆಸರನ್ನ ಮಾಡ್ಕೊಂಡಿದ್ರು ನಟಿ ರಮ್ಯಾ, ಹೊಸ ಹೊಸ ಹೆಸರನ್ನ ಪಡ್ಕೊಂಡ್ರು. ಆದ್ರೆ ರಾಜಕೀಯ ಜೀವನದಲ್ಲಿ ಇದೀಗ ಹೋದಂತಹ ನಟಿ ಮತ್ತೆ ಅದನ್ನ ವಾಪಸ್ ಬಿಟ್ಟು ಮತ್ತೆ ಚಿತ್ರರಂಗಕ್ಕೆ ಮರಳಿ ಬಂದಿದ್ದಾರೆ. ಸೊ ಅಲ್ಲದೆ ಇದೀಗ ಖ್ಯಾತ ಸಿನಿಮಾ ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್ ಅವರ ಮದುವೆ ಕೂಡ ಆಯ್ತು. ಸೊ ಈ ಒಂದು ಮದುವೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಂತಹ ನಟಿ ರಮ್ಯಾ, ಸೊ ವಿಶೇಷವಾಗಿತ್ತು. ಸೊ ಅಲ್ಲಿಂದಂತಹ ಜನ ಹಾಗೆ ಸೆಲೆಬ್ರಿಟಿಗಳು ನಟಿ ರಮ್ಯಾ ಅವರನ್ನ ನೋಡಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ. ಸೊ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೊ ಇದರ ಬಗ್ಗೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಡಲೇಬೇಕು, ಯಾಕೆಂದ್ರೆ ಖ್ಯಾತ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ಅವರು ಒಂದಲ್ಲ ಒಂದು ವಿಚಾರದಲ್ಲಿ ಟ್ರೆಂಡ್ ಆಗಿ ಇರ್ತಾರೆ. ಸೊ ಏನಪ್ಪಾ ಅಂದ್ರೆ ದರ್ಶನ್ ವಿಚಾರವಾಗಿ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ರು. ಸೊ ಎಲ್ಲೋ ಒಂದ್ ಕಡೆ ನಟಿ ರಮ್ಯಾ ಅವರು ಬರಲ್ಲ ಅನ್ಕೊಂಡಿದ್ವಿ. ಸೊ ಸದ್ಯ ನಟಿ ರಮ್ಯಾ ಅವರು ದರ್ಶನ್ ಅವರ ಮದುವೆ ಬರ್ತಾರೆ ಅನ್ನೋ ಒಂದು ಸುದ್ದಿ ಕೇಳ್ಬಿರ್ತಿದ್ವಿ. ಸೊ ದರ್ಶನ್ ಅವರು ಬರಲಿಲ್ಲ. ಸೊ ಆದ್ರೂ ಕೂಡ ನಟಿ ರಮ್ಯಾ ಅವರು ಬಂದ್ರು. ಸೊ ಬಂದು ಈ ಒಂದು ನವ ಜೋಡಿಗೆ ತರುಣ್ ಹಾಗೆ ಸೋನಾಲ್ ಅವರು ಇವಿಬ್ಬರ ಜೋಡಿಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಇದು ಎಲ್ಲ ಒಂದ್ ಕಡೆ ಖುಷಿಯನ್ನ ತಂದಿದೆ ಅವರ ಅಭಿಮಾನಿಗಳೇ. ಸೊ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ವೀಕ್ಷಕರೇ, ದಯಮಾಡಿ ಕಮೆಂಟ್ ಮಾರ್ಕ್ಸ್ ಅಲ್ಲಿ ತಿಳಿಸಿ. ಅದ್ದೂರಿಯಾಗಿ ಒಂದು ಸ್ವರ್ಗದ ರೀತಿಯಲ್ಲಿ ಅದ್ದೂರಿಯಾಗಿ ಮದುವೆ ಆದಂತಹ ತರುಣ್ ಹಾಗೆ ಸೋನಾಲ್ ಪ್ರೀತಿಸಿ ಮದುವೆ ಆಗಿದ್ರು. ಸೊ ಇವರಿಬ್ಬರ ಪ್ರೀತಿಗೆ ದರ್ಶನ್ ಅವರು ಕೂಡ ಸಪೋರ್ಟ್ ಕೊಟ್ಟಿದ್ರು. ಸೊ ಆದ್ರೆ ದರ್ಶನ್ ಅವರು ಬರಲಿಲ್ಲ. ಸೊ ಅದರ ಬೆನ್ನಲ್ಲೇ ತರುಣ್, ಸುಧೀರ್ ಹಾಗೂ ಸೋನಾಲ್ ಬೇಸರವನ್ನ ಹೊರಹಾಕಿದಂತೂ ನಿಜ ವೀಕ್ಷಕರೇ. ಆದ್ರೆ ಹಲವಾರು ಸೆಲೆಬ್ರಿಟಿಗಳು ಬಂದ್ರು, ಆದ್ರೆ ವಿಶೇಷವಾಗಿ ರಮ್ಯಾ ಬಂದಿದ್ದು ವಿಶೇಷವಾಗಿತ್ತು, ವಿಶೇಷ ಗಿಫ್ಟ್ ಅನ್ನ ನೀಡಿದ್ರು. ಸೊ ಇದರ ಬಗ್ಗೆ ನೀವು ನೀಡ್ತಾರೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವಿಡ ನಮ್ಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.